ವಾರ್ತೆಗಳ ವಿವರ. ಗಜಾನನ ಮಿತ್ರ ಮಂಡಳಿ ಕೋಟೆಕಾರು, ಇದರ ಆಶ್ರಯದಲ್ಲಿ ಬಿಸು ಪರ್ವ ಕೋಟೆಕಾರಿನಲ್ಲಿ ಇತ್ತೀಚೆಗೆ ನಡೆಯಿತು. ಗಜಾನನ ಮಿತ್ರ ಮಂಡಳಿ ಕೋಟೆಕಾರು ಇದರ ಆಶ್ರಯದಲ್ಲಿ ಬಿಸು ಪರ್ವವನ್ನು ಭಾನುವಾರ ಕೋಟೆಕಾರಿನ ಕಾಚಾರುಗದ್ದೆಯಲ್ಲಿ ವಿಶಿಷ್ಟವಾಗಿ ಆಚರಿಸಲಾಯಿತು. ಬಿಸು ಪರ್ವವನ್ನು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಉದ್ಘಾಟಿಸಿದ ಬಳಿಕ ಕೋಟೆಕಾರು ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಗೀತಾ ಪ್ರಭು ವಿವಿಧ ಗ್ರಾಮೀಣ ಕ್ರೀಡೆಗಳಾದ ಲಗೋರಿ, ಚೆಂಡು ಎಸೆಯುವ ಮೂಲಕ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕಲಾವಿದರಾದ ಕೃಷ್ಣಪ್ಪ ಗಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಶಶಿಕಲಾ ಜಿಗಟ್ಟಿ, ಸಂತೋಷ್ ಶೆಟ್ಟಿ ಮೊದಲಾದವರು ವೇದಿಕೆಯಲ್ಲಿದ್ದರು. ಆ ಬಳಿಕ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗಾಗಿ ವಿವಿಧ ಗ್ರಾಮೀಣ ಕ್ರೀಡಾಕೂಟಗಳು ನಡೆಯಿತು. ಬಿಸು ಪರ್ವ ಆಚರಣೆಯ ವಿಶೇಷತೆಯ ಬಗ್ಗೆ ತುಳುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಚಂದ್ರಮಾನ ಯುಗಾದಿ ಆಚರಿಸಿದಾಗೆ ತುಳುನಾಡಿನ ಜನರು ವಿಶು ಆಚರಣೆಯನ್ನು ಸೌರಮಾನ ಯುಗಾದಿ ಎಂದು ಆಚರಣೆ ಮಾಡ್ತಾರೆ. ಯಾಕೆಂದರೆ ಇವತ್ತು ಈ ವಿಶು ಪರ್ವವು ತುಳುನಾಡಿನಲ್ಲಿ ಭಾರಿ ಒಂದು ಪ್ರಾಮುಖ್ಯವಾದ ಹೊಂದಿದೆ. ಯಾಕೆಂದರೆ ಈ ಹಬ್ಬವು ಒಂದು ಕೈ ಮತ್ತು ಸಿಹಿಯ ಒಂದು ಪ್ರತೀಕವಾಗಿದೆ. ಯಾಕೆಂದರೆ ಜೀವನದಲ್ಲಿ ಸುಖ ಮತ್ತು ದುಃಖ ಒಟ್ಟಿಗೆ ನಾವು ಜೊತೆಯಾಗಿ ಕೊಂಡೋಗಬೇಕೆಂಬ ಒಂದು ಅರ್ಥಪೂರ್ಣವಾದ ಆಚರಣೆಯಾಗಿದೆ. ಯಾಕೆಂದರೆ ಈ ಹಬ್ಬ ಒಂದು ರೈತನ ಹಬ್ಬ ಅಂತ ಹೇಳ್ಬೋದು. ಯಾಕೆಂದರೆ ತುಳುನಾಡಿನಲ್ಲಿ ಹಸಿರು ತೆನೆಗಳನ್ನು ಹಣ್ಣು ಹಂಪಗಳನ್ನು ಸೇರಿಸಿಕೊಂಡು ಇವತ್ತು ಮೊದಲು ಬೂದಿಯ ದೇವಿಗೆ ಅರ್ಪಿಸಿ ಆ ಬಳಿಕ ಅದರಿಂದ ಆ ಪದಾರ್ಥಗಳನ್ನು ಸಿಹಿ ತಿಂಡಿಗಳನ್ನು ಆಚರಣೆ ಮಾಡಿ ಅದನ್ನು ಎಲ್ಲರೂ ಹಿರಿಯರು ಕಿರಿಯರು ಜೊತೆಯಾಗಿ ಮನೆಯಲ್ಲಿ ಊಟ ಮಾಡಿಕೊಂಡು ಇವತ್ತು ಸವಿಯನ್ನು ದಿನವಾಗಿದೆ. ಯಾಕೆಂದರೆ ಮತ್ತೊಂದು ಪ್ರತೀಕ ಇದೆ, ಇವತ್ತು ಊರಿಂದ ಪರ ಊರಿನವರು ಎಲ್ಲರೂ ಈ ದಿನದಂದು ಮನೆಗೆ ಸೇರಿಕೊಂಡು ಆ ಮನೆಯಲ್ಲಿ ಎಲ್ಲರೂ ಹಿರಿಯರಿಂದ ಕಿರಿಯರು ಆಶೀರ್ವಾದವನ್ನು ಪಡೆದು, ಯಾಕೆಂದರೆ ಯಾರು ಈ ದಿನದಂದು ಹಿರಿಯರಿಂದ ಆಶೀರ್ವಾದನ ಪಡೀತಾರ ಅವರು ವರ್ಷ ಇಡೀ ಅದೃಷ್ಟವಂತರಾಗಿರ್ತಾರೆ ಎಂಬ ಪ್ರತೀಕ ಕೂಡ ಇದೆ. ಅದರಿಂದಾಗಿ ಇವತ್ತು ಈ ಸೌರಮಾನ ಯುಗಾದಿ ನಮಗೆ ಬಿಸು ಪರ್ವವು ಬಹಳ ಪ್ರಾಮುಖ್ಯವಾದ ದಿನವಾಗಿದೆ.